ಕಲ್ಲು ನೋಡಿದ್ರೆ ಕಲ್ಲು ಸಿಡಿದು ಹೋಗ್ತಾವ ಅಂತ. ಏನೋ ಇನ್ನೊಂದ್ಸಲಿ ಕಣ್ಣಿನಿಂದ ಕಲ್ಲು ನೋಡಿದ್ರೆ ಕಲ್ಲು ಸಿಡಿದು ಹೋಗ್ತಾವ. ಕಣ್ಣಿನಿಂದ ಕಲ್ಲು ನೋಡಿದ್ರೆ ಕಲ್ಲು ನೋಡಿದ್ರೆ ಸಿಡಿದು ಹೋಗ್ತಾವ. ಅದರಿಂದ ಈ ಮಿದನ ಚಿತ್ರಗಳು ನೋಡಿದ ತಕ್ಷಣ ಕಲ್ಲಿನ ಆಯಸ್ಸು ಕಮ್ಮಿ ಆಗಲ್ಲ. ಅದ್ರ ಮೇಲೆ ಹೋಗ್ಬಿಟ್ಟು ಅಂತೇಳಿ. ಇದು ಏನಂದ್ರೆ ಇದು ಒಂಥರ ದೃಷ್ಟಿಬೊಂಬೆ. ಮತ್ತೆ ಇದು ಕನ್ನಡ ಹಳೆ ಕನ್ನಡ ಈ ಮಠ ಕಟ್ಟಿದ ಕೆತ್ತಿದ ಮಾಡಿದ್ರಲ್ಲ ಅವರು ಹೆಸರಿದೆ ಹಳೆ ಕನ್ನಡದಲ್ಲಿ. ನೋಡಿದೆ ಅವಾಗಲೇ ಅರ್ಥ ಆಗಲಿಲ್ಲ ನನಗೆ ಏನಂತ. ಈ ಮಂಟಪದ ಕೆಲಸವ ಗೈದ ಆಚೇರಿ ಉಮ್ಮುಚ್ಚಿದ ವೆಂಕಟ ಅಯ್ಯನ. ಇದು ಇದೆಲ್ಲ ನೀವು ಹೇಳಿದ್ರು ಇದೆ ಪ್ರಳಯ ಆಗಕ್ಕೆ ಒಂದು ಕತೆ ಹೇಳಿದ್ರು. ಹೊಯ್ಸಳ ಸಿಂಬಲ್ ಇದು ಅಂದರೆ ಪ್ರಳಯ ಏನೇಕಾಗುತ್ತಂದ್ರೆ ಸುಮ್ಮನೆ ಅಲ್ಲ ಸಿಂಬಲ್. ಅಲ್ಲಿ ದೊಡ್ಡ ದೊಡ್ಡ ನದಿರ ಜಾಗನಲ್ಲಿ ಪ್ರಳಯ ಆಗೋದು ಇಲ್ಲೆಲ್ಲ ಆಗಲ್ಲ. ಅಂದರೆ ಇವೆರಡು ಎರಡು ಸೇರಿಸಿದ ಸಿಂಬಲ್ ಎರಡು ಹೊಯ್ಸಳ ಸಿಂಬಲ್ ಇವೆರಡು ಇದು ಹಾಂ ಹೊಯ್ಸಳ ಅದು ಇದು ಅಲ್ಲಿ ಇದು ಕೆಳದಿಗೆ ಹೋಗಿದ್ರೆ ಚೇಳು ಸಿಂಬಲ್ ಇರ್ತಾನೆ ಕೆಳದಿನಲ್ಲಿ. ಓಕೆ ಆ ಥರ ಸಿಂಬಲ್. ಓಕೆ ಮತ್ತು ಇದು ನಂದಿ ಅದು ಡ್ಯಾನ್ಸಿಂಗ್ ಹಾಲ್ ಇಲ್ಲ ಅದು ಅದು ಬಂದು ಮಹಾನಮದಿ ಮೀಟಿಂಗ್ ಹಾಲ್ ಅಂತಾರೆ ಅದನ್ನ. ಮತ್ತೆ ಇದು ಬಾವಿ ಇತ್ತು ಅಲೆ ಬಾವಿ ಅದು ಅಲ್ಲಿ ಆಚೆ ಒಂದಿದ್ದಿಲ್ಲ ಅದು ಯಾವುದು ಆಚೆ ಇದು ಪೀಠ ಪಳ್ಳಕ್ಕೆ ಇಡೋದು ಪಳ್ಳ ಪಳ್ಳಕ್ಕೆ ಜಾತ್ರೆ ಟೈಮಲ್ಲಿ ಪಳ್ಳಕ್ಕೆ ಇಡ್ತಾರೆ ಮೇಲೆ. ಓಕೆ ಕತ್ತೆ ನೋಡಿ ಇದು ನಂದಿ ನಂದಿ ಅಂತ ನೋಡೋದು ಇಲ್ಲಿ ಕಂಚೆ ಕಿವಿ ಬಾಲ ಇದೆಲ್ಲ ಕಟ್ ಮಾಡಿದ್ದಾರೆ. ವಿಶೇಷ ಬ್ರಹ್ಮಗಂಟು ಒಂದು ಪವಿತ್ರ ಗಂಟು ಒಂದು ಎರಡು ಗಂಟೆಗೆ ಕೆತ್ತನೆ ಮಾಡಿದ್ದಾರೆ. ಅದು ಎರಡು ಹಾಕಿದ್ರೆ ಜನ್ಮ ಆಗ್ತಾರಲ್ಲ ಬ್ರಹ್ಮಗಂಟ ಅದು ಬ್ರಹ್ಮಗಂಟ ಇಲ್ಲಿ ಇದು ಪವಿತ್ರ ಗಂಟು. ಓಕೆ ಏನಕ್ಕೆ ಇದು ಹಾಕೋದು ಗಂಟು ಗಂಟೆ ಏನಕ್ಕೆ ಹಾಕ್ತಾರ ಗಂಟು ಗಂಟು ಅಂದರೆ ಈ ದಾರ ಬ್ರಾಹ್ಮಣ್ಸ್ ಹಾಕ್ತಾರಲ್ಲ ಎರಡು ಗಂಟೆ ಹಾಕ್ಲೇಬೇಕು. ಹಾಂ ಮತ್ತೆ ಪವಿತ್ರ ಉಂಗ್ರ ಎಲ್ಲ ಹಾಕ್ತೀವಲ್ಲ ಎಟ್ಟು ಉಂಗ್ರ ಅದು. ಮತ್ತೆ ಇಲ್ಲಿ ನಂದಿ ಹಿಂದ್ಗಡೆ ನೋಡಿದ್ರೆ ಈ ಅಗ್ನೇಶ್ವರ ಮೂರ್ತಿ ಎಷ್ಟು ಹೈಟ್ಗೆ ಇತ್ತು ಅಷ್ಟು ಹೈಟ್ಗೆ ಡಿಸ್ಟೆನ್ಸ್ ಮೇಲೆ ಟಾಪ್ ಲೆವೆಲ್ ಕಳ್ತು ನೋಡ್ರಿ. ಹಾಂ ಅಷ್ಟು ಇತ್ತು ಅದು ಅಷ್ಟು ಹೈಟು ಇಲ್ಲಿಂದ ನೋಡಿದ್ರೆ ಇದು ನಾಲ್ಕು ಕಡೆ ಹತ್ರ ಅದು ಹತ್ತಡಿ ಹೈಟ್ನಲ್ಲಿ ಇತ್ತು. ಅಷ್ಟು ಎತ್ತರಕ್ಕೆ ಅದು ಟಾಪ್ ಲೆವೆಲ್ಸ್ ಕರೆಕ್ಟ್ ಅಗ್ನೇಶ್ವರ ಮೂರ್ತಿ. ಅಘೋರೇಶ್ವರ ಅಂದ್ರೆ ಶಿವನೇ ಅಲ್ವಾ ಶಿವನೇ ಶಿವನೇ ಶಾಂತಿ ಮೂರ್ತಿ ಅದು. ಅಘೋರಿ ಬೇರೆ ಅಘೋರಿ ಅಂದ್ರೆ ಮಾಂಸ ಬಿತ್ತಲ್ಲ ಅವರು ಕರೆಕ್ಟ್. ಇದು ಬಂದು ಶಾಂತಿ ಮೂರ್ತಿ ಅದು. ಓಕೆ ಇದು ಇಸ್ಲಾಮಿಕ್ ಸ್ಟೈಲ್ ಅಲ್ವಾ ಇದು ಇಸ್ಲಾಮಿಕ್ ಇದು ಇದು ಮುಸ್ಲಿಮ್ಸ್ ಇಂದ ಇದು ಇವ್ರು ಮುಂಚೆ ಮಾಡಿದ್ರದನ್ನ ಇವರು ಒಡೆದು ಬಿಟ್ಟು ಅದ್ರ ಮೇಲೆ ಮತ್ತೆ ಮಾಡಿದ್ರು. ಓಕೆ ಯಾಕಂದ್ರೆ ಬಂದು ಫಸ್ಟ್ ಆ ಬಂದಾಗಲೇ ಅಬ್ಸರ್ವ್ ಮಾಡಿದೆ ಇದು ವಿಂಡೋಸ್ ಮಾಡಿದ್ರೆ ವಿಂಡೋಸ್ ಹಿಂದೂ ಮುಸ್ಲಿಮ್ ಸ್ಟೈಲ್ ಮೇಲೆ ಗೋಪುರ ನಮ್ಮ ಹಿಂದೂ ಸ್ಟೈಲ್ ಅದು ವಿಂಡೋಸ್ ಮೇಲೆ. ಹಾಂ ಅದು ನಮ್ಮ ಹಿಂದೂ ಕರೆಕ್ಟ್ 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 ಕೆಳಗೆ ಬಂದು ಮುಸ್ಲಿಮ್ ಸ್ಟೈಲ್ ಇದೆ. ಹೌದು 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 ಅದು ಹಿಂದೂ ಮುಸ್ಲಿಮ್ ಸ್ಟೈಲ್ ಇದೆ. ಸೊ ನನ್ನ ಇಷ್ಟನ. ಓಕೆ ಇದರಲ್ಲಿ ಒಂದ್ಸರಿ ಏನಾಗ್ಬಿಡುತ್ತೆ ಅದರಲ್ಲಿ ಕಾಲೊಳಗೆ ಒಬ್ಬರು ನುಗ್ಗಿದ್ದು ಇಲ್ಲಿ ಒಳಗೆ ಬಂದು ಹಿಂಗೆ ನುಗ್ಸಿದೆ ಏನು ಜ್ವರ ಕಾಯಿಲ್ಲ ಹೋಗ್ಬಿಡ್ತಾವೆ ಅಂತೇಳಿ ಒಳಗೆ ನುಗ್ಸಿದ್ರು. ನುಗ್ಸಿದ್ರೆ ಸಿಗಬೇಕಿತ್ತು ಒಳಗಡೆ ಏನು ಇಲ್ಲಿ ಒಳಗಡೆ ಕಾಲೊಳಗಡೆ ನುಗ್ಸಕ್ಕೆ ಬಂದ್ರ ನುಗ್ಸಿದ್ರೆ ಎಲ್ಲ ಒಳಗೆ ಬಂದು ಸಿಗಬೇಕ್ಬಿಟ್ರು ಸಿಗಬಿದ್ದೆ ಅವ್ರನ್ನೆಲ್ಲ ಅವಳೆಣ್ಣೆ ಗಿಡಣ್ಣೆ ಹಾಕಿ ತಗಲಿಕ್ಕೆ ನಾಲ್ಕು ಕಸ ಇತ್ತು ಅವ್ರದ್ದು ಬೋರ್ಡ್ ಹಾಕಿ ಒಳಗಡೆ. ಯಾರು ನುಗ್ಗಕ್ಕೆ ಬಂದಿದ್ರು ಲೇಡೀಸಾ ಬಾಳಗಡೆ ಹೆಂಗಂದ್ರೆ ಅದು ಒಂದೊಂದು ನಮ್ಮ ಸಣ್ಣ ಮಕ್ಕಳಿಗೆಲ್ಲ ಈ ಬಾಳಗಿದ ದೋಸೆ ನೋಡ್ಬೇಕಲ್ಲ ಬಾಳಗಿದ ದೋಸೆ ಬಂದ್ರೆ ಈ ಆಕಳ ಒಳಗಡೆ ಆ ಥರ ಏನು ಮಾಡ್ರೆ ಇವ್ರು ಏನು ಮಾಡಿದ್ರು ಒಳಗಡೆ ನಾವು ಬಂದ್ಬಿಟ್ಟು ಜ್ವರಲ್ಲ ಹೋಗ್ಬಿಟ್ಟು ಅಂದ್ರೆ ಇವ್ರು ಒಳಗಡೆ ನಿಂತ್ಕೊಂಡ್ರು. ಓಕೆ ಓಕೆ ಅವ್ರದ್ದು ಬೋರ್ಡ್ ಹಾಕಿದ್ರು ಅವಾಗ ನಿಂತಾರೆ ಅವ್ರು. ಮತ್ತೆ ಇನ್ನೇನು ಹೊಡೆದಾಕಿದಾರೆ ಇಲ್ಲಿ ಈ ಗಂಟೆ ಬಾಲ ಬಾಲ ನೋಡಿದ್ಯಾರ ಕಿವಿ ಕಿವಿ ಏನಕ್ಕೆಲ್ಲ ಹೊಡೆದಿರ ಅಂದ್ರೆ ನಿಧಿ ಇರುತ್ತಂತಲ್ಲ. ಓಕೆ ಹ್ಞೂ